ವೀಕ್ಷಕ್ರೆ ಒಂದು ಕಡೆ ಇಂತಹ ಒಂದು ಅಮಾನವೀಯ ಘಟನೆ ಸಾಕ್ಷಿಯಾಯಿತು ಮೈಸೂರು ಸೊ ಸಾಂಸ್ಕೃತಿಕ ನಗರಿಯನ್ನು ಕರೆಸಿಕೊಳ್ಳುವಂತಹ ಈ ಮೈಸೂರು ಇಂತಹ ಒಂದು ಅಮಾನವೀಯ ಘಟನೆಗೆ ಸಾಕ್ಷಿಯಾಯಿತು ಹನ್ನೆರಡು ಕುಟುಂಬಗಳನ್ನು ಬಹಿಷ್ಕರಿಸಿದ್ದಾರೆ ಅಲ್ಲಿನ ಜನರು ಮೂಗುರು ಗ್ರಾಮದಲ್ಲಿ ಹನ್ನೆರಡು ಕುಟುಂಬಗಳನ್ನು ಬಹಿಷ್ಕರಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯಗೂ ಸಹ ಇದು ಒಂದು ಶಿಕ್ಷೆ ಅಂತಲೇ ಹೇಳ್ಬೋದು ಅವ್ರನ್ನೂ ಸಹ ಬಹಿಷ್ಕಾರ ಮಾಡಿದ್ದಾರೆ ಅರಮನೆ ನಗರದಲ್ಲಿ ಇದೆಂತಹ ಅನೈತಿಕ ಆಚರಣೆ ಹಾಗಾದ್ರೆ ಸೊ ಇದು ಕಾನೂನು ಬಾಹಿರ ಒಂದು ಕಡೆ ಇಂತಹ ಒಂದು ಬಹಿಷ್ಕಾರಗಳನ್ನು ಮಾಡಬಾರದು ಇನ್ನೊಂದು ಕಡೆ ಈ ಒಂದು ಬಹಿಷ್ಕರಿಸಿದ್ದಾರೆ ಇನ್ನೊಂದು ಕಡೆ ಈ ಸಮಾಜ ಕಲ್ಯಾಣ ಇಲಾಖೆಯ ಗಮನಕ್ಕೆ ಬಂದಿದೆ ಅನ್ಸುತ್ತೆ ಬಂದಿದ್ರೆ ಏನು ಕ್ರಮವನ್ನ ಕೈಗೊಳ್ಳುತ್ತಾರೆ ಅಂತ ಕಾದ್ ನೋಡಬೇಕಾಗುತ್ತೆ ಯಾಕಂದ್ರೆ ಇವಾಗ ರಾಜ್ ನ್ಯೂಸ್ ಇದನ್ನ ಸುದ್ದಿ ಪ್ರಸಾರ ಮಾಡಿದೆ ಸೊ ಅಲ್ಲಿ ಏನು ಸಂತ್ರಸ್ತರಿದ್ದಾರೆ ಅವರ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಸೊ ಈ ಒಂದು ನಿಟ್ಟಿನಲ್ಲಿ ಸೊ ಯಾವ ಕ್ರಮವನ್ನ ಇನ್ಮುಂದಾರು ಕೈಗೊಳ್ತಾರೆ ಅಂತ ಒಂದು ಬಹಿಷ್ಕಾರಕ್ಕೆ ಯಾರ ಬಹಿಷ್ಕಾರವನ್ನು ಹಾಕಿದ್ದಾರೆ ಅವರ ವಿರುದ್ಧ ಏನು ಕ್ರಮವಾಗುತ್ತೆ ಏನು ದಂಡವನ್ನು ಕಟ್ಟಬೇಕಾಗತ್ತೆ ಕಾದ್ ನೋಡಬೇಕಾಗತ್ತೆ ಎಸ್ ಇದು ಟಿ ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದಲ್ಲಿ ಹನ್ನೆರಡು ಕುಟುಂಬಗಳಿಗೆ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿದ್ದಾರೆ ಸೊ ಇನ್ನು ತಮಗಾದ ಅನ್ಯಾಯವನ್ನು ಪ್ರಶ್ನಿಸಿದ್ದಕ್ಕೆ ಹಾಕಿರುವ ಬಹಿಷ್ಕಾರ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಗ್ರಾಮ ಪಂಚಾಯಿತಿ ಸದಸ್ಯ ಕುಟುಂಬಕ್ಕೂ ಇವರು ಸಾಮಾಜಿಕವಾಗಿ ಬಹಿಷ್ಕಾರವನ್ನು ಹಾಕಿದ್ದಾರೆ ಸೊ ಬಹಿಷ್ಕಾರಕ್ಕೆ ಒಳಗಾಗಿರುವ ಕುಟುಂಬ ಸದಸ್ಯರನ್ನು ಯಾರೂ ಮಾತನಾಡಿಸುವಂತಿಲ್ಲ ಅಂತೆ ಯಾರೆಲ್ಲ ಬಹಿಷ್ಕಾರಕ್ಕೆ ಒಳಪಟ್ಟಿದ್ದಾರೆ ಅವರನ್ನು ಯಾರೂ ಮಾತನಾಡಿಸಿಲ್ವಂತೆ ಹಾಗೆ ಶುಭ ಸಮಾರಂಭ ಏನು ಸಮಾರಂಭಗಳ ನಡೆಯುತ್ತೆ ಅಲ್ಲಿಗೂ ಸಹ ಇವರು ಭೇಟಿಯನ್ನು ನೀಡಬಾರ್ದು ಭೇಟಿಯನ್ನು ನೀಡಿದ್ರು ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ಸಹ ಹಾಕ್ಲಾಗತ್ತೆ ಸೊ ಈ ಬಹಿಷ್ಕಾರಕ್ಕೆ ಒಳಗಾದವರು ಯಾವ ವಿವಾಹ ಅಲ್ಲೂ ಸಹ ಅಥವಾ ಯಾವ್ದಾದ್ರು ಒಂದು ಸಮಾರಂಭಗಳಿದ್ರೆ ಅಲ್ಲಿಗೂ ಸಹ ಇವರು ಹೋಗಬಾರ್ದು ಸೊ ಇದೆಂಥ ಅಮಾನವೀಯ ಆಚರಣೆ ಹಾಗಾದರೆ ಇವರಿಗಾದ ನೋವನ್ನು ತೋಡ್ಕೊಂಡ್ರೆ ಇಂತಹ ಒಂದು ಬಹಿಷ್ಕಾರ ಹಾಂಗಂದ್ರೆ ಸಮಾಜದಲ್ಲಿ ಏನು ಪ್ರಶ್ನೆಯನ್ನು ಮಾಡಬಾರ್ದ ಹಾಗಾದರೆ ಸೊ ಪ್ರಶ್ನೆಯನ್ನು ಯಾರು ಸಹ ಮಾಡಬಾರ್ದು ಪ್ರಶ್ನೆಯನ್ನು ಕೇಳಿದ್ರೆ ಅಂಥ ಪ್ರಮುಖರು ಹಾಗಾದರೆ ಸಾರ್ವಜನಿಕವಾಗಿ ಬಹಿಷ್ಕಾರ ಹಾಕ್ಬಿಡೋದಾ ಇದೆಂಥ ನ್ಯಾಯವಂತ ಇಲ್ಲಿ ಪ್ರಶ್ನೆಕ್ಕೆ ಆಡ್ತಾ ಇದೆ ಎಸ್ ಈ ಕುರಿತಂತೆ ಅಲ್ಲಿನ ಸ್ಥಳೀಯರು ಅಂದ್ರೆ ಬಹಿಷ್ಕಾರಕ್ಕೆ ಒಳಪಟ್ಟವರಾದಂತಹ ರಾಘವೇಂದ್ರ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಘವೇಂದ್ರ ಅವರೇ ಇವಾಗ ನೀವ್ ಏನು ಅನ್ಯಾಯವಾಗಿದೆ ಅದನ್ನ ಪ್ರಶ್ನಿಸಿದ್ದೇ ತಪ್ಪಾಯ್ತಾ ಹಾಗಾದ್ರೆ ಈ ಬಹಿಷ್ಕಾರವನ್ನ ಹಾಕಿದ್ದಾರೆ ಒಂದ್ ಕಡೆ ನೀವೇನಾದ್ರು ಅಂದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ನೀಡಿದ್ರ ಅವ್ರೇನ್ ಕ್ರಮವನ್ನ ಕೈಗೊಂಡಿದ್ರ ಇಲ್ಲ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಏನಾದ್ರು ಅಹ್ ಇದ್ರ ಬಗ್ಗೆ ಗಮನ ತಂದಿದ್ರ ಹೇಗೆ ಅಂತ ಹೌದು ಸರ್ ಮೂರು ತಿಂಗಳಿಂದ ಅವ್ರಿಗೆ ಎಲ್ಲರಿಗೂ ಡಿ ಸಿ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಲ್ಲ ಕಡೆಯಿಂದ ನಾವು ಅರ್ಜಿಗಳನ್ನ ಬರ್ಕ ಬರ್ತಾ ಇದ್ದೀವಿ ಸರ್ ಆದರೆ ನಿನ್ನೆ ಪ್ರೆಸ್ ಮೀಟ್ ಮಾಡೋವರೆಗೂ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಸರ್ ನಿನ್ನೆ ಯಾರು ಇದ್ರ ಬಗ್ಗೆ ಅಂದ್ರೆ ಜಿಲ್ಲಾಧಿಕಾರಿಗಳು ಏನಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಇವತ್ತು ಡಿಸ್ಟಿಕ್ ಆಫೀಸರ್ ಕಳಿಸ್ಕೊಡ್ತೀನಿ ಅಂದಿದ್ರೆ ಸರ್ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಯಾವಾಗ ಬರ್ತಾರಂತೆ ಇವತ್ತು ಬಂದಿದ್ರು ಇವತ್ತು ಬರ್ತಾರಂತೆ ಬರ್ತಾರಂತೆ ಬಂದಿದ್ರ ಇಲ್ಲ ಇನ್ನು ಬಂದಿಲ್ಲ ಸರ್ ಇದು ಎಷ್ಟು ದಿವಸದಿಂದ ನಿಮ್ಮ ಬಹಿಷ್ಕಾರಕ ಹಾಕಿದ್ದಾರೆ ಎಂಟು ತಿಂಗಳಿಂದ ಹಾಕಿದ್ದಾರೆ ಸರ್ ಯಾರು ಹಾಕಿದ್ದು ಯಾರು ಇದರಲ್ಲಿ ಪ್ರಮುಖರು ಯಾರು ಇದರಲ್ಲಿ ಯಜಮಾನರುಗಳಾದಂತ ನಾಗೇಂದ್ರ ಎಂ ಅಂತ ಸರ್ ಆಲ್ಇನ್ ಡೈರಿ ಸೆಕ್ರೆಟರಿ ಮಾದೇವ ನಾಯ್ಕ ಅನ್ಬಿಟ್ಟು ಶಂಕರ ಅನ್ಬಿಟ್ಟು ಮೂರ್ ಜನ ಸರ್ ಎಲ್ಲಿ ಇವಾಗ ನೀವ್ ಎಲ್ಲಿ ಉಳ್ಕೊಂಡಿದ್ರ ಅಲ್ಲಿ ಅಲ್ಲಿ ಎಲ್ಲಿ ವಾಸ ಮಾಡ್ತಿದ್ರ ಇವಾಗ ಹನ್ನೆರಡು ಕುಟುಂಬಗಳಿದೆ ಒಂದೆರಡು ಕುಟುಂಬ ಅಲ್ಲ ನಿಮ್ಮ ಊಟ ತಿಂಡಿ ಸರ್ ಹೇಳಿ ಹೇಳಿ ಸರ್ ನಿಮ್ಗಾದ ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತಾ ಇದೆ ನಿಮ್ಗೆ ಏನ್ ಅನ್ಯಾಯವಾಗಿದೆ ಅದನ್ನ ವಿಸ್ತೃತವಾಗಿ ಹೇಳಿ ಸರ್ ಕಲ್ಯಾಣ ಇಲಾಖೆಯ ಇದು ಅಂತ ನೋಡೋಣ ಸರ್ ನಮ್ದು ಹನ್ನೆರಡು ಕುಂಟೆ ಮೂವತ್ತೈದು ಕುಂಟೆ ಜಮೀನು ಇರ್ತದೆ ಸರ್ ನಮ್ ಕುಂದನ್ ರಸನ್ ಹೆಸರಲ್ಲಿ ನಮ್ ತಾತನ ಹೆಸರಲ್ಲಿ ಅದ್ರಲ್ಲಿ ಅಕ್ರಮವಾಗಿ ವಾಲ್ಮೀಕಿ ಭವನ ಕಟ್ತಾ ಇರ್ತಾರೆ ಸರ್ ಅದರಿಂದ ಏನ್ ಮಾಡ್ತಾರೆ ನಮ್ ಸಮುದಾಯದವರ ನಮ್ಮನ್ನು ಕರೆದು ಬಿಟ್ಟು ನಿಮ್ ಜಾಗದಲ್ಲಿ ಕಟ್ತೀವಿ ಪರಿಹಾರ ಕೊಡ್ತೀವಿ ಅಂತಾರೆ ಸರ್ದಲ್ಲಿ ಕೂರಿಸ್ಕೊಂಡು ಹಾ ಸರಿ ಆಯ್ತು ಅನ್ಬಿಟ್ಟು ಇನ್ ಮಿಕ್ಕಿದ ಜಾಗ ಎಲ್ಲಕ್ಕೂ ಖಾತೆ ಮಾಡ್ಬಿಟ್ಟು ಅವ್ರಿಗೆ ಬರ್ಕೊಡೋದು ಹದಿನೈದು ಕುಂಟೆ ಅಂದ್ಬಿಟ್ಟು ನಾವ್ ಹೋಯ್ತಿ ಸರ್ ಅಷ್ಟಕ್ಕೆ ಏನ್ ಮಾಡ್ತಾರೆ ಅವರೇ ತಕರಾರ ಕೊಟ್ಬಿಡ್ತಾರೆ ಸರ್ ಎಕ್ಮೌಂಟ್ ಸೇರ್ಕೊಂಡು ಸೇರ್ಕೊಂಡು ಇವರು ಒಂಚಿ ಎಲ್ಲಾ ಇದು ಗೋರ್ಮೆಂಟ್ ಜಾಗ ಅದು ಇದು ಏನೇನೋ ಕತೆ ಕಟ್ಟಿ ಈ ಇಂಪ್ಲಿಯನ್ಸ್ ಯೂಸ್ ಮಾಡಿ ತಹಸೀಲ್ದಾರ್ ಇಂದ ಆದೇಶ ಮಾಡಿಸ್ತಾರ ಸರ್ ಇದು ಸಿವಿಲ್ ಗೋಡ್ಬೇಕು ಅಂದ್ಬಿಟ್ಟು ಆದೇಶ ಮಾಡಿಸ್ಬಿಡ್ತಾರೆ ಸರ್ ಅಲ್ಲ ಇವಾಗ ನಿಮ್ಮನ್ನ ಯಾರು ಅಲ್ಲಿನ ಸ್ಥಳೀಯರು ಯಾರು ನಿಮ್ಮನ್ನ ಮಾತನಾಡ್ಸು ಅಂತಿಲ್ವಾ ಅಥವಾ ಯಾರು ಮಾತನಾಡ್ಸು ಬಂದಿಲ್ವಾ ನಿಮ್ಮ ಹಳ್ಳನನ್ನ ಅಥವಾ ಅಲ್ಲಿ ಯಾರು ತೋಳ್ಕೊಳ್ಳೋ ಬಂದಿಲ್ವಾ ಅಂತ ಕೇಳಲಿಲ್ವಾ ನಿಮ್ಮನ್ನ ಯಾರು ವಿಚಾರಿಸಿಲ್ವಾ ಸರ್ ನಮ್ ನಾವು ಎರಡು ಮದುವೆ ಮಾಡಿದ್ರೆ ಸರ್ ಅದಕ್ಕೆ ಮದುವೆಗೆ ಹೋಗ್ಬೇಡಿ ಅಂದ್ಬಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಫೈನ್ ಹೇಳಿದ್ರೆ ಸರ್ ಇನ್ನೂರ ಐವತ್ತು ಕುಟುಂಬಗಳಿಗೆ ಆಗ ನಮ್ ಮದುವೆಗೆ ಒಂದು ಐವತ್ತು ಫ್ಯಾಮಿಲಿ ಬತ್ತು ಸರ್ ಅವ್ರ ಒಳಗಿಂದನೆ ಐವತ್ ಫ್ಯಾಮಿಲಿ ಬತ್ತು ಐವತ್ ಫ್ಯಾಮಿಲಿ ಬಂದಿರೋಕೆ ಹತ್ತು ಫ್ಯಾಮಿಲಿಗೆ ಎಲ್ಲ ಐವತ್ ಫ್ಯಾಮಿಲಿನೂ ಬಹಿಷ್ಕಾರ ಆಗ್ತದ ಸರ್ ಐವತ್ತು ನಮ್ ಜೊತೆಗೆ ಆಮೇಲೆ ಹತ್ತು ಫ್ಯಾಮಿಲಿ ಹೋದ್ರು ಫೈನ್ ಕಟ್ಬಿಟ್ಟು ಹೋದ್ರು ಸರ್ ಒಂದೊಂದ್ ಸಾವಿರ ರೂಪಾಯಿ ಅವ್ರ ಜೊತೆ ನೀವ್ ಯಾಕೆ ಫೈನ್ ಅನ್ನ ಕಟ್ಟಿದ್ದ ಹಾಗಾದ್ರೆ ಅವ್ರ ಸರ್ ಕಟ್ಟಿರೋದು ಯಾರ್ ಕಟ್ಟಿದ್ರು ನಮ್ಮ ಮದುವೆಗೆ ಬಂದಿದ್ರಲ್ಲ ಸರ್ ಅವರು ಒಂದ್ ಹತ್ತು ಫ್ಯಾಮಿಲಿ ಫೈನ್ ಕಟ್ಬಿಟ್ಟು ಪುನಃ ಹೋದ್ರು ಸರ್ ಓಕೆ 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 ಧನ್ಯವಾದಗಳು ರಾಘವೇಂದ್ರ ಒಂದು ವಿಚಾರ ಏನಂದ್ರೆ ಇಂತಹ ಒಂದು ಬಹಿಷ್ಕಾರ ಹಾಕೋದು ಕಾನೂನು ಪ್ರಕಾರ ಅಪರಾಧ ಇದು ಸೋ ಇಂತ ಒಂದು ಘಟನೆ ನಡೆದು ಹೋಗಿದೆ ಮೈಸೂರಿನಲ್ಲಿ ನೋಡ್ಬೇಕು ಇನ್ನಾದ್ರೂ ರಾಜ್ ನ್ಯೂಸ್ ಇದ್ರ ಬಗ್ಗೆ ಒಂದು ವಿಸ್ತೃತವಾದ ವರದಿಯನ್ನ ಮಾಡಿದೆ ನೋಡ್ಬೇಕು ಇನ್ನಾದ್ರೂ ಒಂದು ಆ ಇವರು ಗಮನಕ್ಕೆ ಬರುತ್ತಾ ಡಿ ಸಿ ಅವರೇನೋ ಬರ್ತಾರಂತ ಹೇಳಿದ್ದಾರೆ ಇನ್ಮೇಲಾದ್ರೂ ಬರ್ತಾರ ಅಂತ ಕಾದ್ ನೋಡ್ಬೇಕಾಗತ್ತೆ